सलहे हिरेगा सदाशिव रंगम सिंह सब कई जाना चंदे के हलवार ताणगळु पारंपरिकवागि बेळेदवु उदाहरणेगे ಕಳೆದ 450 ವರ್ಷಗಳಿಂದ ನಮಗೆ ಕಡ್ಡೆ ಕೈ ಪರಿಚಯ ಇದೆ ಬಳಸುತ್ತೆ ಅದೇ ರೀತಿಯಲ್ಲಿ ಬಹಳ ಆರ್ಗಾನಿಕ್ ಆಗಿ ಈ ತಿಂಡಿ ಬೀದಿ ಏನಿದೆ ಕಳೆದ 3-4 ದಶಕಗಳಲ್ಲಿ ಬೆಳೆದು ಬಂತು ಆದ್ರೆ ಇಲ್ಲಿಗೆ ಏನು ಜನ ಬರ್ತಾ ಇದ್ದಾರೆ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾರೆ ಸಂಜೆ 6 ರಾತ್ರಿ 12 ಗಂಟೆವರೆಗೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ ಅವರಿಗೆ ಒಂದು ಮೂಲ ಸೌಕರ್ಯವನ್ನ ಕೊಡೋದಕ್ಕೆ ಆಗಿಲ್ಲ ಮತ್ತು ಇಲ್ಲಿ ಬಹಳ ಜನ ಬರ್ ವೆಹಿಕಲ್ ನಿಂತಾರೆ ವೆಹಿಕಲ್ ನಿಲ್ಲಿಸೋದಕ್ಕೆ ಸೂಕ್ತವಾದ ವ್ಯವಸ್ಥೆ ಇರೋದಿಲ್ಲ ಮತ್ತು ಇಲ್ಲಿ ಬೇರೆ ಕೈ ತೊಳೆಯೋದಕ್ಕೆ ಮತ್ತು ನಿಂತುಕೊಳ್ಳೋದಕ್ಕೆ ಕೂತುಕೊಳ್ಳೋದಕ್ಕೆ ತಿನ್ನೋದಕ್ಕೆ ಎಲ್ಲದಕ್ಕೂ ಕೂಡ ವ್ಯವಸ್ಥೆ ಇಲ್ಲ ಪ್ರತಿನಿತ್ಯದಲ್ಲಿ ಆರ್ಗಾನಿಕ್ ಆಗಿ ಏನು ಬೆಳೆದುಕೊಂಡಿದೆ ಈ ಒಂದು ತಿಂಡಿ ಬೀದಿ ಏನು ಬೆಳೆದುಕೊಂಡಿದೆ ಇದಕ್ಕೆ ಒಂದು ಹೊಸ ಸ್ವರೂಪವನ್ನು ಕೊಡಬೇಕು ಮತ್ತು ಇಲ್ಲಿ ಬೇಕಾಗಿರುವಂತ ಎಲ್ಲ ಮೂಲ ಸೌಕರ್ಯಗಳನ್ನು ಕೊಡಬೇಕು ಅಂತ ಹೇಳಿ ಬೃಹತ್ ಬೆಂಗಳೂರು ಮಹಾನಗರಪಾಲಿಕೆಯಿಂದ ಒಂದು 6 ಕೋಟಿಗಳ ಒಂದು ಯೋಜನೆ ಸಿದ್ಧ ಮಾಡಿದ್ದೇವೆ ಇದರಂತೆ ಒಟ್ಟಾರೆ ಈ ಏನಿದೆ ತಿಂಡಿ ಬೀದಿ ಏನಿದೆ ಲಿಫ್ಟ್ ಆಗಲಿದೆ ಮತ್ತು ಇಲ್ಲಿ ಯಾವ ಒಂದು ಮೂಲ ಸೌಕರ್ಯಗಳನ್ನು ಕೊಡಬೇಕು ಅಂತ ಅನ್ಕೊಂಡಿದ್ದೆ ಅಂದ್ರೆ ಅಲ್ಲಲ್ಲಿ ನಿಮಗೆ ಕೈ ತೊಳೆಯೋದಕ್ಕೆ ಜಾಗ ಇರಬಹುದು ನಿಂತ್ಕೊಂಡು ತಿನ್ನೋದಕ್ಕೆ ಒಂದು ಏನಾದರೂ ಕಟ್ಟೆಗಳಾಗಿರಬಹುದು ಕೂತ್ಕೊಳ್ಳೋದಕ್ಕೆ ಕಟ್ಟೆಗಳಾಗಿರಬಹುದು ಬೇರೆ ಆಕ್ಟಿವಿಟೀಸ್ ಗೆ ಒಂದು ಸ್ವಲ್ಪ ಸ್ಪೇಸ್ ಮಾಡ್ತಾರೆ ಯಾರೋ ಮುಂದಿನ ಆಟ ಮಾಡಬೇಕು ಅಂತ ಸ್ಪೇಸ್ ಮಾಡ್ಕೊಳ್ಳೋದಾಗ್ಲಿ ಮತ್ತು ಆರ್ಚ್ ಮಾಡೋದಾಗ್ಲಿ ಅದು ವೆಲ್ಕಮ್ ಮಾಡೋದಾಗ್ಲಿ ಸೈನೇಜ್ ಮಾಡೋದಾಗ್ಲಿ ಮತ್ತು ಎಲ್ಲ ಅಂಗಡಿಗಳಿಗೆ ನಾವು ಆರ್ನಿಂಗ್ಸ್ ಕೂಡ ಮಾಡ್ಕೊಳ್ತಾ ಇದೀವಿ ಒಂದೇ ರೀತಿಯಲ್ಲಿ ಆರ್ನಿಂಗ್ಸ್ ಕೂಡ ಮಾಡ್ಕೊಳ್ತಾ ಇದೀವಿ ಈ ರೀತಿಯಲ್ಲಿ ಹೇಗೆ ನಾವು ಚೆಸ್ ಸ್ಟ್ರೀಟ್ ಮತ್ತು ಕಮರ್ಷಿಯಲ್ ಡೆವಲಪ್ ಮಾಡಿದ್ವಿ ಅದೇ ಮಾದರಿಯಲ್ಲಿ ಇದು ಇಲ್ಲಿ ಕೂಡ ಮಾಡ್ತಾ ಇದೀವಿ ಇಲ್ಲಿ ಒಂದು ಚಾಲೆಂಜ್ ಏನು ಅಂತ ಹೇಳಿದ್ರೆ ಚೆಸ್ ಸ್ಟ್ರೀಟ್ ಮತ್ತು ಕಮರ್ಷಿಯಲ್ ಸ್ಟ್ರೀಟ್ ಏನಿದೆ ಅದು ಬಹಳ ಡ್ರೈ ಏರಿಯಾ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಒಂದು ಇತರ ಜನ ತಿನ್ನೋದಾಗ್ಲಿ ಬಿಸಾಕೋದಾಗ್ಲಿ ಕೈ ತೊಳ್ಕೊಳ್ಳೋದಾಗ್ಲಿ ಯಾವ್ದು ಇರೋದಿಲ್ಲ ಆದ್ರೆ ಇಲ್ಲಿ ಸಂಪೂರ್ಣ ಅದು ಬೆಟ್ ಆಗಿರುವಂತ ಇದೆ ಸೊ ತುಂಬಾ ಜನ ಬರ್ತಾರೆ ಬಹಳಷ್ಟು ವಾಟರ್ ರಿಲೇಟೆಡ್ ಆಕ್ಟಿವಿಟಿ ಜನ ಕೈ ತೊಳ್ಕೊಳ್ಬೇಕು ತಿನ್ಬೇಕು ತಿನ್ ಬಿಸಾಡ್ತಾರೆ ಹೀಗೆ ಮತ್ತೆ ಇದೆಲ್ಲ ಚಾಲೆಂಜ್ ಆಗಿದೆ ಅದೇ ಮಾತ್ರ ಮಾಡಿದ್ರು ಕೂಡ ಅದಕ್ಕಿಂತ ಹೆಚ್ಚಿನದಾಗಿ ಒಂದು ವೆಟ್ ಏರಿಯಾ ಆಗಿ ಒಂದು ರೀತಿಯ ಫುಡ್ ಸ್ಟ್ರೀಟ್ ಆಗಿರೋದ್ರಿಂದ ಮೊಟ್ಟ ಮೊದಲನೇ ಬಾರಿಗೆ ಇಡೀ ಬೆಂಗಳೂರಿಗೆ ಮಾದರಿಯಾಗಿ ಒಂದು ಫುಡ್ ಸ್ಟ್ರೀಟ್ ಮಾಡಬೇಕು ಅಂತ ಹೊರಟಿದ್ದೇವೆ ಇದು ಮುಗಿದ ನಂತರ ಮುಂದಿನ 3-4 ತಿಂಗಳು ಏನು ಇದೆ ಆ ನಂತರದಲ್ಲಿ ಫುಡ್ ಸ್ಟ್ರೀಟ್ ಏನಿದೆ ಬೇರೆಲ್ಲ ಬೆಂಗಳೂರಿನ ಬೇರೆ ಕಡೆ ಕೂಡ ಬಹಳಷ್ಟು ಕಡೆ ಇದೆ ಒಂದು ಆರ್ಗಾನಿಕ್ ಫುಡ್ ಸ್ಟ್ರೀಟ್ ಏನು ಬೆಳೆದು ಬಂದಿದೆ ಅವೆಲ್ಲದಕ್ಕೂ ಕೂಡ ಈ ಫುಡ್ ಸ್ಟ್ರೀಟ್ ಏನಿದೆ ಒಂದು ರೀತಿಯ ಮಾದರಿ ಆಗುವಂತ ಸಾಧ್ಯತೆ ಇದೆ ಹಾಗಾಗಿ ಮತ್ತು ಇಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಸ್ಥಳೀಯ ಶಾಸಕರಾದ ಗಡಾಚಾರ್ ಅವರು ಮತ್ತು ಎಲ್ಲ ನಮ್ಮ ವರ್ತಕರು ಏನಿದ್ದಾರೆ ಸಂಪೂರ್ಣವಾಗಿ ನಮಗೆ ಕೋಪರೇಟ್ ಮಾಡ್ತಾರೆ ಬಹಳ ಸಂತೋಷ ವಿಚಾರ ಯಾಕೆಂದ್ರೆ ಮುಂದಿನ 3-4 ತಿಂಗಳು ಏನಿದೆ ಅಲ್ಲಿ ನಾವು ಅಗಿಬೇಕಾಗುತ್ತೆ ಅಲ್ಲಿ ಅವ್ರ ಓಡಾಟ ತೊಂದರೆ ಆಗುತ್ತೆ ಅವರ ಬಿಸ್ನೆಸ್ಗೂ ಕೂಡ ಸಹಜವಾಗಿ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಆದರೂ ಕೂಡ ಅದು ಮೀಡಿಯಂ ಟರ್ಮ್ ಲಾಂಗ್ ಟರ್ಮ್ ಬೆನಿಫಿಟ್ ಏನಿದೆ ಅದನ್ನ ನೋಡಿಕೊಂಡು ಅವರೆಲ್ಲ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಹಾಗಾಗಿ ಮುಂದಿನ 3-4 ತಿಂಗಳಲ್ಲಿ ಬಹಳ ಯಶಸ್ವಿಯಾಗಿ ಫುಡ್ ಸ್ಟ್ರೀಟ್ ಆಗಿದೆ ಬಹಳ ಆಧುನೀಕರಣವಾಗಿ ಅಂದ್ರೆ ಪ್ರಪಂಚದ ಯಾವುದೇ ಒಂದು ಕೋನೆ ಮೂಲೆಯಲ್ಲಿ ಏನು ಫುಡ್ ಸ್ಟ್ರೀಟ್ ಇರುತ್ತೆ ಅದಕ್ಕಿಂತ ಚೆನ್ನಾಗಿ ಈ ಒಂದು ಫುಡ್ ಸ್ಟ್ರೀಟ್ ನಲ್ಲಿ ಮಾಡೋದಕ್ಕೆ ಮಾಡಿದ ನಂತರ ಈ ಫುಡ್ ಸ್ಟ್ರೀಟ್ ಏನಿದೆ ಬೆಂಗಳೂರಿನ ಉಳಿದ ಎಲ್ಲ ಫುಡ್ ಸ್ಟ್ರೀಟ್ ಗಳಿಗೆ ಇದು ಮಾದರಿ ನಮ್ದು ವಿವಿಪುರಂ ಫುಡ್ ಸ್ಟ್ರೀಟ್ ಅಲ್ಲಿ ಅಸೋಸಿಯೇಷನ್ ಇದೆ ಸರ್ ನಮ್ಮ ಬೇಡಿಕೆ ಏನಿಲ್ಲ ಸೊ ಇದು ಒಳ್ಳೆ ಕೆಲಸ ನಡೆಯುತ್ತಿದೆ ಎಲ್ಲಾದರೂ ಇಲ್ಲಿ ಕ್ಲೆನ್ಲಿನೆಸ್ ಇಲ್ಲ ಅನ್ನೋದು ಒಂದು ಕಂಪ್ಲೇಂಟ್ ಯಾವಾಗಲೂ ಇತ್ತು ಸೊ ನಾವು ತುಂಬ ಬೇಡಿಕೆಗಳು ಇಟ್ಟಿದ್ವಿ ಲೈಕ್ ಸ್ಯಾನಿಟರಿ ಪ್ರಾಬ್ಲಮ್ ಆಗಲಿ ಮತ್ತು ಇದು ಪೇ ಆ್ಯಂಡ್ ಯೂಸ್ ಟಾಯ್ಲೆಟ್ಸ್ ಆರ್ ಎನಿಥಿಂಗ್ ಏನೂ ಇಲ್ಲ ಇಲ್ಲಿ ಸೊ ತುಂಬ ಬೇಡಿಕೆಗಳು ಇಟ್ಟಿದ್ವಿ ಇವಾಗ ಇದು ನಡೀತಾ ಇದೆ ಅನ್ನೋದು ತುಂಬ ಖುಷಿ ನಮಗೆ ಬಟ್ ಶಾಸಕರು ಹೇಳಿದಾಗೆ ಯಾರಿಗೂ ತೊಂದರೆ ಕೊಡ್ದಂಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನಮ್ಮ ಡಿಮ್ಯಾಂಡ್ ಇಷ್ಟೇ ಸರ್ ಆದಷ್ಟು ಬೇಗ ಕೆಲಸ ಮುಗಿಸ್ಕೊಡಿ ಅನ್ನೋದು ಬಿಟ್ಟರೆ ಇನ್ನೇನು ಇಲ್ಲ ಹಲವು ವರ್ಷದಿಂದ ಇಲ್ಲ ಇದ್ರೆ ಇಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂಗಡಿ ಇಟ್ಕೊಂಡಿದ್ದೀರಾ ನಿಮ್ಮ ಕೆಲವೊಂದಿಷ್ಟು ಸಲಹೆಗಳನ್ನು ಡಿಮ್ಯಾಂಡ್ಸನ್ನು ಕನ್ಸಿಡರ್ ಮಾಡ್ತಾ ಇದೆಯಾ
ಕನ್ಸಿಡರ್ ಮಾಡ್ತಾ ಇದ್ದಾರೆ, ಅದೇ ಶಾಸಕರ ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ಇವತ್ತು ಗುದ್ದಲಿ ಪೂಜೆ ನಡೆದಿದೆ, ನಾ ಆಫೀಸಲ್ಲಿ ಮೀಟಿಂಗ್ ಕರೆದಿದ್ದಾರೆ ಎಲ್ಲರನ್ನೂ ಸಹ. ಈ ಫುಡ್ ಸ್ಟ್ರೀಟಲ್ಲಿ ಎಷ್ಟು ಜನ ವ್ಯಾಪಾರಿಗಳಿದ್ದಾರೋ ಎಲ್ಲರನ್ನೂ ಕರೆದಿದ್ದಾರೆ. ಅವ್ರವ್ರಿಗೆ ಏನೇನು ಪ್ರಾಬ್ಲಮ್ಸ್ ಇದೆಯೋ ಅದಕ್ಕೆಲ್ಲ ಸೊಲ್ಯೂಷನ್ ಕೊಟ್ಟು ಯಾರಿಗೂ ತೊಂದರೆ ಆಗದಿರಂಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ದು ಡಿಮ್ಯಾಂಡ್ಸ್ ಏನು, ಅಥವಾ ನಿಮ್ಗೆ ಏನಾಗಬೇಕು ಇಲ್ಲಿ ಈ ಒಂದು ಫುಡ್ ಸ್ಟ್ರೀಟ್ ಆಗಬೇಕಾದ್ರೆ? ಸಜೆಷನ್ಸ್ ಎಷ್ಟೊಂದು ಜನಕ್ಕೆ ಇದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಆ 2 ತಿಂಗಳು ಅಥವಾ 3 ತಿಂಗಳು ಕಾಲ ಏನಿದು ಕ್ಲೋಸ್ ಆಗಿರುತ್ತೋ ಆ ಟೈಮ್ನಲ್ಲಿ ನಮಗೆ ಬೇರೆ ಎಲ್ಲಾದರೂ ಅವಕಾಶ ಮಾಡಿಕೊಡಿ ಅನ್ನೋದು ಒಂದು ಕೋರಿಕೆ. ಆದರೆ ಇಲ್ಲ ಅಂದರೆ ನಮಗೆ ಆದಷ್ಟು ಬೇಗ ಡಬಲ್ ವರ್ಕರ್ಸ್ನ ಹಾಕಿ ಒಂದು 20 ದಿವಸದಲ್ಲಿ ಈ ಕೆಲಸ ಮುಗಿಸೋಂಗೆ ನಮ್ಮ ರಿಕ್ವೆಸ್ಟ್. ವಿಸ್ತಾರ ನ್ಯೂಸ್, ನಿಖರ ಜನಪರ.